ಚುಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಅಭಿವೃದ್ಧಿ ಕೆಲಸ ಆರಂಭಿಸಲು ಅಧಿಕಾರಿಗಳು ಸಿದ್ಧರಾಗಬೇಕು. ಕ್ಷೇತ್ರದಲ್ಲಿ ನೆನೆಗುದಿಗೆ ಬಿದ್ದಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಕ್ಷೇತ್ರದ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಆಗಬೇಕಿದೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರು ಚುಕ್ಕೋಡಿಯ ಪರಟಿ ನಾಗಲಿಂಗೇಶ್ವರ ಭವನದಲ್ಲಿ ಕೊರೋನಾ ಮುಂಜಾಗ್ರತಾ ಕ್ರಮಗಳ ಕುರಿತು ಹಮ್ಮಿಕೊಂಡಿದ್ದ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದರು. ನರೇಗಾ ಯೋಜನೆಯಡಿ ಸಿಬಿಸಿ ಕಾಲುವೆ ಹೂಳು ತೆಗೆಯುವ ಮೂಲಕ ಗ್ರಾಮೀಣ ಪ್ರದೇಶದ ಜನರಿಗೆ ಕೆಲಸ ಕೊಡಿಸಬೇಕು ಹಾಗೂ 1823 ಜನರಿಗೆ ಶೀಘ್ರವಾಗಿ ಪಡಿತರ ಕಾರ್ಡ್ ವಿತರಣೆ ಮಾಡಬೇಕೆಂದು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆಎಸ್ ಪಾಟೀಲ್ ಹಾಗೂ ತಹಸೀಲ್ದಾರ್ ಸಂಪಗಾಮಿ ಅವರಿಗೆ ಸೂಚನೆ ನೀಡಿದರು. ಶಾಸಕರಾಗಿ ಒಂದು ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿ ಗ್ರಾಮ ಪಂಚಾಯಿತಿ ಸದಸ್ಯರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಎಸ್ಸಿ ಇರ್ಬೋದು ಅಥವಾ ಒಂದ ಜಿಲ್ಲಾ ಪಂಚಾಯಿತಿ ಸದಸ್ಯರಿರ್ಬೋದು, ಈ ಸಂದರ್ಭದಲ್ಲಿ ನಿಜವಾಗ್ಲೂ ನಾನಾಗ್ಲಿ ಸನ್ಮಾನಿ ಪ್ರಕಾಶ್ ಅನ್ನ ಹುಕ್ಕೇರಿ ಕೂಡಿ ತಮ್ಮೆಲ್ಲರೂ ಸಂದರ್ಭದಾಗ ರಾಜಕೀಯವಾಗಿಲ್ಲ ಅದರ ಮನಪೂರ್ವಕವಾಗಿ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಚುನಾಯಿತ ಪ್ರತಿನಿಧಿಯವರ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದ್ರೆ ವಿಶೇಷವಾಗಿ ಪ್ರತಿಯೊಬ್ಬರಿಗಂತ ಪ್ರಕಾಶ ಅನ್ನ ಹುಕ್ಕೇರಿಯವರಿಗೆ ಒಂದು ಸಲಹೆ ಕೊಟ್ಟ ಭವಿಷ್ಯ ಕೊರೋನಾ ಕುರಿತು ಅದರ ಇವತ್ತ ಗುಜರಾತ್ ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯದಿಂದ ಇವತ್ತಿನ ಜನ ಮಾಡಬಹುದು ಇವತ್ತ ನಿಜವಾಗೂ ಕ್ವಾರಂಟೈನ್ ಆಗಿ ವಿಶೇಷವಾಗಿ ಪ್ರತಿಯೊಬ್ಬರ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಮನೆ ನಿಮ್ಮ ಆಜುಬಾಜುದ ಹೆಚ್ಚಿನ ಕಾಳಜಿ ವಹಿಸಿ ಅವರ ಪ್ರತಿಯೊಬ್ಬರ ಜವಾಬ್ದಾರಿ ಐತಿ. ಯಾಕಂದ್ರೆ 2 ದಿನ ಆಗಲಿ ಸತತವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಾಗೂ ಪ್ರತಿಯೊಬ್ಬರ ಅಧಿಕಾರಿ ಕೂಡ ಹೆಚ್ಚಿನ ಜವಾಬ್ದಾರಿಯಿಂದ ತಮ್ಮ ತಮ್ಮ ಕರ್ತವ್ಯವನ್ನು ಮಾಡಿದರು. ಅದರ ಪರಿಹಿತ ಮಾಡಬೇಕಾದ್ರೆ ಒಂದು ಅಭಿವೃದ್ಧಿ ಆಗಲಿ ಇವತ್ತ ರಾಜ್ಯದಲ್ಲಿ ಮುಂದೆ ಬರುವ ದಿನಮಾನದಲ್ಲಿ ಇವತ್ತ ಮಹಾರಾಷ್ಟ್ರದಿಂದ ನೀರು ಬಿಡಿಸಬೇಕಾಗಿತ್ತು. ಇವತ್ತ ನಾಳೆ ಯಾಕೆ ಪ್ರಭಾವವಾಗಿ ಸುಮಾರು 9 ತಿಂಗಳಾಯಿತು ತಲಿಸಿದರು ಅವರು ನನ್ನ ಭಾಗದಲ್ಲಿ ಸುಮಾರಿನ ರೈತರ ಆತ್ಮಹತ್ಯೆ ಮಾಡಿ ಇಬ್ಬರು ರೈತರ ಒಂದು ಅಕ್ಕಿದಾಗಲಿ ಒಂದು ಇಬ್ಬಿದಾಗಲಿ ಸುಮಾರು 1 ವರ್ಷ ಆಯ್ತು. ಇನ್ನು ಮಟ್ಟ ಅವ್ರಿಗೆ ಪರಿಹಾರ ಅನುಸರಿಸಿಲ್ಲ. ನಾ ಇವತ್ತ ಹೇಳಬೇಕಾಗಿದ್ದ ನನ್ನ ಮಂಜುನಾಥ್ ನಿಮಗೂ ಕೂಡ ನಾ ಇವತ್ತ ಈ ಸಂದರ್ಭದಲ್ಲಿ ಇಬ್ಬರು ಮಧ್ಯೆ ಇವತ್ತ ಸರ್ಕಾರದಿಂದ ಇವತ್ತ ಪರಿಹಾರ ಸಿಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತ ಹೋರಾಟಗಳು ಕೂಡ ಎಬಿಸಿ ಕ್ಯಾಟಗರಿ ಐತಿ. ಇವತ್ತೇನು ಸರ್ಕಾರ ಇವತ್ತು ನಾ ಡಿಸಿ ಆಗಲಿ ಮತ್ತೆ ನಾ ಚೀಫ್ ಸೆಕ್ರೆಟರಿ ಕೂಡ ಕೂಡ ಮಾತಾಡಿದ್ದೀನಿ ಅದು ಕೂಡ ಬೇಗನೆ ಮಂಜೂರು ಮಾಡಿ ಅವ್ರ ಮನೆ ಕಟ್ಟಕ್ಕೆ ಅವಕಾಶ ಮಾಡ್ಕೋಬೇಕಂತ ವಿನಂತಿ ಮಾಡಿ. ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಮಾತನಾಡಿ, ಗ್ರಾಮೀಣ ಪ್ರದೇಶಗಳಿಗೆ ನಿರಂತರ ವಿದ್ಯುತ್ ಪೂರೈಸಲು 3 ವರ್ಷಗಳ ಹಿಂದೆ ಜಾರಿಯಾದ ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲ. ತಾಲೂಕಿನಲ್ಲಿ 260 ಟ್ರಾನ್ಸ್ಫಾರ್ಮರ್ ಹಾಕಬೇಕಿದೆ, ಇಲ್ಲಿಯವರೆಗೆ ಏಕೆ ಹಾಕಿಲ್ಲ ಎಂದು ಹೆಸ್ಕಾಂ ಅಧಿಕಾರಿ ರಮೇಶ್ ಶೆಡ್ಲಾಳೆ ಅವರನ್ನು ಕೇಳಿದರು. ತಕ್ಷಣ ಜೂನ್ 21ರೊಳಗಾಗಿ ನಮ್ಮ ಕ್ಷೇತ್ರದಲ್ಲಿನ ಎಲ್ಲ ಗ್ರಾಮಗಳಿಗೆ 24 ಗಂಟೆಗಳ ಕಾಲ ವಿದ್ಯುತ್ ನೀಡಬೇಕೆಂದು ಆಗ್ರಹಿಸಿದರು. ಅದು ಮಾಡಿದ್ರೆ ನಾವು ಒಪ್ಪಿಲ್ಲ. ನಾವೆಲ್ಲ ಸಲ ಚಿಕ್ಕೋಡಿ ಕ್ಷೇತ್ರದವ್ರು ಹೇಳ್ತೀವಿ ಇವತ್ತ
ಇಲ್ಲಿ ಬಂದ ರಾಯಬಾಗ್ ಕ್ಷೇತ್ರದವ್ರು ಬಂದರು ಲೇಬರ್ ಕಾಂಪೋನೆಂಟ್ ಕೊಡ್ಬೇಕು ನೀವು ಕಂಪಲ್ಸರಿ ಏನ್ ಗ್ರಹ ಯೋಜನೆ ಮಾಡಿದ್ರೆ ಅದನ್ನ ತಡೆಯಿಟ್ರು ನೀವು ಅದು ನೋಡಿದೇವ್ ನಾವು ಏನೇನ್ ಕೊಟ್ಟಿದ್ದೀರ ಅಂತ ನಮ್ ಕಡೆ ಐತಲ್ಲ ಅದನ್ನ ನಾವು ಒಪ್ಪೋರು ಇಲ್ಲ ಬರೇ ಲೇಬರ್ ಕಾಂಪೋನೆಂಟ್ ಎಲ್ಲೆಲ್ಲಿ ಪರಿಚಯದಾಗ ಹೂ ಎತ್ತೋಗಿರ್ಲಿ ಅಥವಾ ಇದು ನಮ್ಮ तालूका पंचायती सदस्य रवि मिर्जे मातनाडी ग्रामीण प्रदेश में शुद्ध कुड़ी नीरिन घटकगळु सरियाद रीतियल्लि कार्यनिर्वहिसुत्तिल्ल एंदु आपादने माडिदरु ग्राम पंचायती अहिंद मुखंड महावीर मोहिते मातनाडी चिक्कोडी पट्टणदल्ली मारुकट्टेयन्नु बेरे कडेगे स्थळांतरिसिदन्नु विरोधिसिदरु मुस्लिम ಪುರಸಭಾ ಮಾಜಿ ಅಧ್ಯಕ್ಷ ರಾಮಮಾನೆ ಮಾತನಾಡಿ ಚುಕ್ಕೋಡಿ ಪಟ್ಟಣದಲ್ಲಿ ಅಧಿಕಾರಿಗಳು ಉತ್ತಮ ಕಾರ್ಯ ಮಾಡಿದ್ದಾರೆ ಇನ್ನು ಬರುವ 2 ತಿಂಗಳು ಬಹು ಮುಖ್ಯವಾಗಿದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಫ್ರೀ ಪ್ಲಾನ್ ಮಾಡಿ ಕಾರ್ಯ ನಿರ್ವಹಿಸುವುದು ಅಗತ್ಯವಾಗಿದೆ ಎಂದರು पोलिस आफीसर आगे डिस्पी आगे तहशीलदार आगे इन तक बहुत बेस्ट केस प्रश्न इले मुन इन तक सर्वे बारी कंटेट हम तीन आगे इले मुझे पैस्थिति बरगिन बरतक जन बराबर आफ्टर मैनेजर इतना करेक्ट अद ಯಾವ ಪ್ರಕಾರ ನಿಮ್ಮ ಟೆಕ್ನಿಕಲ್ ಸರ್ಕಾರ ಗಂಡ ಹಿಡಿದು ನೀವು ಅದು ಕರುಣಾ ಮೂರ್ತಿಲ್ಲ ಅದು ಅದು ಚಸ್ ಕಮಿ ಆಯ್ತು ಇಲ್ಲೇನು ಮೂರು ಮೇಲ್ ಪಾಲಿಟಿ ಯಾರು ಯಾರು ತಗೊಳ್ತಾಗ ಚುಕ್ಕಡೆ ಬಂದು ಹೊರಬಹುದಾ ಬಂದೆ ಹೊರಬಹುದಾ ಅದಕ್ಕೆ ಯಾರು ತಗೊಳ್ತಾಗ ಏನು ವಾಸ ಶಕ್ತಿತ ಭಾರತ ಸರ ಯಾರ್ಯಾರ ಅದಕ್ಕೆ ಸೇರ್ಕೊಂಡು ಸೇರ್ಪಡೆ ಮಾಡಿದ್ರು ಫ್ರೀ ಪ್ಲಾನ್ ಅಲ್ಲಿ ಚುಕ್ಕಡೆಯಾಗ ಯಾವ ಪ್ರಕಾರ ಸೇಫ್ ಇರಬೇಕಾದ್ರೆ ನಾವು ಏನ್ ಮಾಡಬೇಕು ಅನ್ನೋದು ಒಂದು ಅರ್ಜು ಮತ್ತ ಎಂಎಲ್ಎ ಆಗ್ಲಿ ಚಂದೂರ್ ಗ್ರಾಮದ ಮುಖಂಡ ಅನಿಲ್ ಪಾಟೀಲ್ ಮಾತನಾಡಿ ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡು ತುಸು ದೂರದಲ್ಲಿ ಇರುವ ಚಂದೂರ್ ಗ್ರಾಮಕ್ಕೆ ಮಹಾರಾಷ್ಟ್ರದಿಂದ ಅನೇಕ ಜನ ಆಗಮಿಸುತ್ತಿದ್ದಾರೆ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಪ್ರಯೋಜನವಾಗುತ್ತಿಲ್ಲ ಹಾಗೂ ಅಧಿಕಾರಿಗಳು ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆಪಾದಿಸಿದರು ನಾವು 2-3 ಸಲ ಅವರು ಬಂದಾಗೆಲ್ಲ ಕ್ವಾರಂಟೈನ್ ಮಾಡುತ್ತ ಹೇಳಿದರು ನೀವು ಒಬ್ಬರು ಮಾತು ಕೇಳಿ ಅವರು ಮನೆ ಕಳಿಸಿದರೆ ಬ್ಯಾಡ್ ದಾರ್ನ ತಂದ ನಮಗೆ ಅರ್ಥ ಹೇಳಿದರು
ಇದು ಹಿಂಗ್ಯಾಕೆ ಮಾಡ್ತಾ ಇದೆ ಇದು ನನ್ನ ಪ್ರಶ್ನೆ. ಈ ಮಹಾರಾಷ್ಟ್ರದಿಂದ ಈ ನಮ್ಮಲ್ಲೇ ಹಕ್ಕಿವಾಡ್ ಬಂದಿತ್ತು, ಅಚ್ಚಿ ಕಡೆ ಹೊಸವಾಡ್ ಬಂದಿತ್ತು, ಕುಂಗಾಡ್ ಬಂದಿದ್ದೆ. ಈಗ ನಮ್ಮೂರು ಅಲ್ಲಿಂದ ಬರೀ 5 ಕಿಲೋಮೀಟರ್ ಅಲ್ಲಿಂದ ಜನ ಒಳಗೆ ಬರಕಲ್ಲ, ಹೆಸರು ಕೊಡಾಕದೇವು, ಕ್ವಾರಂಟೈನ್ ಮಾಡಕ್ಕೆದೇವು, ನಾವು ಎಲ್ಲ ವ್ಯವಸ್ಥೆ ಮಾಡಕ್ಕೆದೇವು. ಇವ್ರು ಮಾಡಕ್ತೇ ಇಲ್ಲ, ಫೋನ್ ಮಾಡಿ ಹೇಳಿದ್ರು ಕೂಡ ಅದನ್ನ ವಿಚಾರ ಮಾಡ್ತಾರೆ. ನಾವು ನಿಮ್ಗೆಲ್ಲ ಸಪೋರ್ಟ್ ಮಾಡಕ್ಕಿದೆ ಕೆಳಗದ್ದು ಊರೆಲ್ಲ ಕೂಡ ನಾವು ದುಡ್ಡು ಬಿದ್ದೋ ನಿಮ್ ಸಕ ನೀವು ಹಿಂಗ ಯಾಕೆ ಮಾಡಕ್ಕಿದೆ? ಯಾರಾದ್ರೂ ಫೋನ್ ಮಾಡ್ತಿದ್ದೀರಿ ನೀವು ಅಲ್ಲಿ ತಲುಪಾಗ್ತೀರಿ? ಯಾರಾದ್ರೂ ಫೋನ್ ಮಾಡ್ತಾರೆ ನೀವು ಯಾವ ಮನೆಯಾಗಿರಿ, ಅವ್ ಮನೆಯಾಗಿಲ್ಲ ಮತ್ತೆ ಬೆಂಗಳೂರಂತ ಮಾಡಿಲ್ಲ, ಒಬ್ರು ಬಂದು ಹೋಗೋದು ನಿಮ್ಗೆ ಯಾಕ? ಎಲ್ಲಾದ್ರೂ ಬಂದು ಹೋಗ್ಲಾಕ ಹೇಳಿದ್ರು ನೀವು ಯಾಕೆ ಮಾಡಕ್ಕಿಲ್ಲ? ನಾ ಮಂಡಿನ ದಿವಸ ಸಾಯಂಕಾಲ ನಿಮ್ಗೆ ಫೋನ್ ಮಾಡಿಲ್ಲ, ಈಗಾಗಲೇ 5-6 ದಿನ ಮಾಡಿದ್ ಬಂದಾಗ ನಮ್ಮಲ್ಲಿ ಮುಂಬೈನಿಂದ ಪುನರ್ನಿಂದ ಕನೆಕ್ಷನ್ ಮಾಡಿ ಅಲ್ಲಿಂದ ಈಗ ವೈರಸ್ ಬರ್ತೀವಿ. ಇದಕ್ಕೆ ನಾವು ನಮ್ಮ ಮನೆಯಲ್ಲೂ ನಾವು ಹೊರಗೆ ಇದ್ದೇವೆ, ಒಳಗೆ ಹೋಗಿ ಪಟ್ಟಿಲ್. ತಹಶೀಲ್ದಾರ್ ಸುಭಾಷ್ ಸಂಪಗಾಮಿ, ಡಾಕ್ಟರ್ ಸುಂದರ್ ರೋಗಿ, ADHO ಶೈಲಜಾ, ತಾಲೂಕಾ ಪಂಚಾಯತಿ ಅಧ್ಯಕ್ಷೆ ಊರ್ಮಿಳಾ ಪಾಟೀಲ್, ತಾಲೂಕಾ ಪಂಚಾಯತಿ ಉಪಾಧ್ಯಕ್ಷೆ ಮಹಾದೇವಿ ನಾಯಕ್, ಜಿಲ್ಲಾ ಪಂಚಾಯತಿ ಸದಸ್ಯ ಸುದರ್ಶನ್ ಕೋತ್, ತಾಲೂಕಾ ಪಂಚಾಯತಿ ಸದಸ್ಯ ರವಿ ಮಿರ್ಜೆ, ಶಾಬೀರ್ ಜಮಾದಾರ್, ಸತೀಶ್ ಕುಲಕರ್ಣಿ, ನರೇಂದ್ರ ನೆರ್ಲೇಕರ್, ಗುಲಾಬ್ ಭಗವಾನ್, ಇರ್ಫಾನ್ ಬೇಫಾರಿ ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು.